ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಎಂ ಕೇರ್ ಯೋಜನೆಯಡಿ ನಿರ್ಮಾಣವಾದ ಆಕ್ಸಿಜನ್ ಘಟಕ ಉದ್ಘಾಟನೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ಪಿಎಂ ಕೇರ್ ಯೋಜನೆಯಡಿ 75 ಲಕ್ಷ ರೂಗಳಲ್ಲಿ ನಿರ್ಮಾಣವಾದ ಪಿಎಸ್ಎ ಆಕ್ಸಿಜನ್ ಘಟಕವನ್ನು ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ ಹಾಗೂ ತಹಸೀಲ್ದಾರ್ ಮಂಜುನಾಥ್ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿ ಹರೀಶ್ ಆಕ್ಸಿಜನ್ ಘಟಕಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಏನು ನಾವೆಲ್ಲ ಕೊರೋನಾ ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಎಲ್ಲ ಕೂಡ ನೋಡಿದ್ದೀವಿ. ಬೇಕಾದಷ್ಟು ಜನರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಇವತ್ತು PSI ಅಂತಕ್ಕಂಥ ಆಕ್ಸಿಜನ್ ಸಿಲಿಂಡರ್ಸನ್ನು ಆಕ್ಸಿಜನ್ ಕೊಡ್ತಕ್ಕಂಥ ಒಂದು ಯಂತ್ರವನ್ನು ಉದ್ಘಾಟನಾ ಸಮಾರಂಭವನ್ನು ಈ ವಿಭಾಗದ ಎಲ್ಲ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಮಂಜುನಾಥ್ ಅವರು ಸಿಎಂಒಂಥ ನರಸಿಂಹಯ್ಯನವರು ಎಲ್ಲ ವೈದ್ಯಾಧಿಕಾರಿ ನಮ್ಮ ಡಾಕ್ಟರ್ ವಿನಯ್ ಅವರು ಎಲ್ಲ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಭಾಳಷ್ಟು ಉಪಯೋಗ ಆಗುತ್ತೆ, ಇನ್ನು ಮುಂದೆ ಆಗುತ್ತೆ. ಯಾಕೆಂತ ಅಂತಂದರೆ ಆಕ್ಸಿಜನ್ ಸಿಲಿಂಡರ್ ಇಲ್ಲದ ಬೇಕಾದಷ್ಟು ಜನ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಅಸುನೀಗಿದ್ದಾರೆ, ನಮಗೆ ಗೊತ್ತಿದೆ. ಕರೋನಾ ಟೈಮಲ್ಲಿ ಇನ್ನು ಮುಂದೆ ಅದು ಅವಕಾಶ ಆಗಬಾರ್ದು, ಇದರಿಂದ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಷ್ಟು ವೆಚ್ಚದಲ್ಲಿ? ಸುಮಾರು 75 ಲಕ್ಷ ರೂಗಳ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸರ್, ಇದು ಸಾಲ್ತದ ಇನ್ನೊಂದು ಘಟಕವನ್ನು ನಿರ್ಮಾಣ ಮಾಡೋಕ್ಕೆ? ಇಲ್ಲ, ಇದು ಸಾಲುತ್ತೆ. ಯಾಕೆಂತಂದರೆ 16,000 ಲೀಟ್ರು ಅವರು ಸ್ಟಾಕ್ ಮಾಡ್ಕೋತಾರೆ. 16,000 ಲೀಟ್ರ್ ಸ್ಟಾಕ್ ಮಾಡಿಕೊಂಡು ಪೈಪ್ಲೈನ್ ಮುಖಾಂತರ ಪೇಷಂಟ್ಸಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸಾಲುತ್ತೆ. ಇನ್ನೂ ಸಾಲಿಲ್ಲ ಅಂತಂದರೆ ಬೇರೆ ಹೊರಗಡೆಯಿಂದ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕರೋನಾ ಮಹಾಮಾರಿಯ ಅಟ್ಟಾಸಕ್ಕೆ ತತ್ತರದ ಸಂದರ್ಭದಲ್ಲಿ ನಾವು ಮೂಲ ಕೊರತೆಯೇ ನಾವು ಆಮ್ಲಜನಕ ಕೊರತೆನ ಅನುಭವಿಸಿದ್ದೀವಿ. ಆ ಸಂದರ್ಭದಲ್ಲಿ ನಾವು 1 ಲೀಟ್ರ್ ಅಥವಾ 1 ಟ್ಯಾಂಕ್ ಆಮ್ಲಜನಕ ಆಕ್ಸಿಜನ್ ತೊಗೋಬೇಕು ಅಂದರೆ ಎಲ್ಲೆಲ್ಲೋ ಫ್ಯಾಕ್ಟ್ರಿಗಳ ಹತ್ರ ಹೋಗಿ ತೊಗೊಂಡು ಬರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಎಷ್ಟೋ ರೋಗಿಗಳು ಈ ಒಂದು ಸೌಲಭ್ಯ ದೊರೆಯದ ಅಸುನೀಗಿರ್ತಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ಮನಗೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಅನುದಾನದ ಅಡಿಯಲ್ಲಿ ಪ್ರೆಷರ್ ಸ್ವಿಂಗ್ ಅಡ್ಸಾರ್ಬರ್ ಅಂತೇಳಿ ನಮ್ಮ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಹೀರಿಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ನಾವೇ ಬಳಸಿಕೊಂಡು ನಮ್ಮಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಒಂದು ನಿಟ್ಟಿನಲ್ಲಿ ಸ್ವಾವಲಂಬನೆ ನಿಟ್ಟಿನಲ್ಲಿ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಪ್ರೆಷರ್ ಸ್ವಿಂಗ್ ಅಡ್ಸಾರ್ಬರನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಒಂದು ಸೌಲಭ್ಯ ದೊರೆಯೋದ್ರಿಂದ ನಮ್ಮ ತಾಲೂಕಿನ ಸುಮಾರು 45 ಕೋವಿಡ್ ಬೆಡ್ಗಳಿಗೆ ಇಲ್ಲೇ ನಾವು ಆಕ್ಸಿಜನ್ ಸೌಲಭ್ಯವನ್ನು ಪಡಿಬೋದಾಗಿರುತ್ತೆ. ಇನ್ನೂ ಒಂದು ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಡ್ಗಳನ್ನು ಹಾಕಿದರೆ ಅದಕ್ಕೂ ಕೂಡ ಸೌಲಭ್ಯವನ್ನು ಒದಗಿಸ್ಬೋದು. ಸುಮಾರು ಗಂಟೆಗೆ 16,000 ಲೀಟ್ರ್ ಸುಮಾರು 95-97% ಪ್ರೆಷರಲ್ಲಿ ರೋಗಿಗಳಿಗೆ ಹೋಗುತ್ತೆ. ಈ ಒಂದು ಸೌಲಭ್ಯ ನಮ್ಮಲ್ಲೇ ಇರೋದ್ರಿಂದ ನಮಗೆ ಆಕ್ಸಿಜನ್ ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸರ್, ಇದರ ನಿರ್ವಹಣೆ ಹೇಗಿರುತ್ತೆ ಸರ್? ಅಂದರೆ ಅವರ ಪ್ಲಾಂಟ್ ಅವರೇ ನಿರ್ವಹಣೆ ಮಾಡ್ತಾರಾ ಆಸ್ಪತ್ರೆ? ಇಲ್ಲ, ನಮ್ಮ ಆಸ್ಪತ್ರೆಗೆ ಟೆಕ್ನಿಷಿಯನ್ ಒಬ್ಬರನ್ನ ಇದು ನಿರ್ವಹಣೆಗಂತಲೇ ಈಗ ಆಲ್ರೆಡಿ ನೇಮಕ ಮಾಡಿ ಕೊಡ್ತಾ ಇದ್ದಾರೆ DC ಸಾಹೇಬರು. ಆ ಒಂದು ತಂತ್ರಾಂಶವನ್ನು ಅನುಭವ ಉಳ್ಳವರೇ ಬಳಸಬೇಕಾಗುತ್ತೆ. ಯಾಕಂದರೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಪರಿಣಿತರೆ ಈಗ ಆಪ್ರೇಟ್ ಮಾಡಬೇಕಾಗುತ್ತೆ.